ಸ್ಪೀಡೋಮೀಟರ್ ಮತ್ತೆ ಇನ್ನೊಂದು ಬ್ಲೂಟೂತ್ ಎನೇಬಲ್ ಸಿಸ್ಟಮ್ ನ ಮಾಡ್ಕೋಬಹುದು, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್. ಗೆಳೆಯರೇ ನಮಸ್ತೆ, ನನ್ನ ಚಾನಲ್ಗೆ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ರಾಯಲ್ ಎನ್ಫೀಲ್ಡ್ ಕಂಪನಿಯಲ್ಲಿ ಹೊಸದಾಗಿ ಲಾಂಚ್ ಆಗಿರುವ ಮೀಟಿಯರ್ ಈ ಒಂದು ಬೈಕ್ನ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಒಂದು ಬೈಕ್ನಲ್ಲಿ ಮೂರು ವೇರಿಯಂಟ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಮೊದಲನೇದಾಗಿ ಫೈರಬಲ್, ಈ ಒಂದು ಬೈಕ್ ನಮಗೆ ಎರಡು ಕಲರ್ನಲ್ಲಿ ಸಿಗುತ್ತೆ, ಯೆಲ್ಲೋ ಮತ್ತು ರೆಡ್. ಈ ಒಂದು ಬೈಕ್ ಸೂಪರ್ ನೋವಾ, ಈ ಬೈಕು ಕೂಡ ನಮಗೆ ಎರಡು ಕಲರ್ನಲ್ಲಿ ಸಿಗುತ್ತೆ, ಬ್ರೌನ್ ಮತ್ತು ಬ್ಲೂ. ಈಗ ನೀವು ನೋಡ್ತಾ ಇದ್ದೀರಾ ಸ್ಟೆಲ್ಲರ್ ವೇರಿಯಂಟ್ ಬೈಕ್. ಈ ಒಂದು ಬೈಕ್ ನಮಗೆ ಮೂರು ಕಲರ್ನಲ್ಲಿ ಸಿಗುತ್ತೆ, ಬ್ಲೂ, ರೆಡ್, ಬ್ಲ್ಯಾಕ್. ಈ ರೀತಿಯಾದ ಮೂರು ಕಲರ್ನಲ್ಲಿ ಈ ಒಂದು ಬೈಕ್ ನಮಗೆ ಸಿಗುತ್ತೆ. ಈ ಮೂರು ವೇರಿಯಂಟ್ನ ಬೈಕ್ಗಳಿಗೂ ಬೇರೆ ಬೇರೆ ಆದ ಬೆಲೆ ಇರುತ್ತೆ, ಆ ಒಂದು ಬೆಲೆನ ಕೊನೆಯಲ್ಲಿ ಹೇಳ್ತೀನಿ. ಮೊದಲನೇದಾಗಿ ಇಂಜಿನ್ ಸ್ಪೆಕ್ನ ನಾವು ನೋಡೋದಾದರೆ 349 ಸಿ ಸಿಯ ಇಂಜಿನ್ ಇದಾಗಿರುತ್ತೆ, ಏರ್ ಕೂಲ್ಡ್ ಪ್ಲಸ್ ಆಯಿಲ್ ಕೂಲ್ಡ್ ಇಂಜಿನ್ ಇದಾಗಿರುತ್ತೆ. ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ ಎಫ್ ಐ ಇಂಜಿನ್ ಆಗಿರುತ್ತೆ. 20.2 ಬಿ ಎಚ್ ಪಿ 6,100 ಆರ್ ಪಿ ಎಂನಲ್ಲಿ ಹಾಗೂ 27 ನ್ಯೂಟನ್ ಮೀಟರ್ ಟಾರ್ಕ್ 4,000 ಆರ್ ಪಿ ಎಂನಲ್ಲಿ ಓಡ್ತಾ ಇರುತ್ತೆ. 5 ಸ್ಪೀಡ್ ಗೇರ್ ಬಾಕ್ಸ್ನ ಈ ಒಂದು ಬೈಕ್ ಹೊಂದಿರುತ್ತೆ. ಇನ್ನು ಈ ಬೈಕ್ನ ಚಾಸಿಸ್ ನಾವು ನೋಡೋದಾದರೆ ಟ್ವಿನ್ ಡೌನ್ ಟು ಸ್ಪೈನ್ ಫ್ರೇಮ್ ಚಾಸಿಸ್ನ ಹೊಂದಿರುತ್ತೆ. ಇನ್ನು ಸಸ್ಪೆನ್ಷನ್ ವಿಚಾರಕ್ಕೆ ಬರೋದಾದರೆ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಆಗಿರುತ್ತೆ, ರೇರ್ ಟ್ವಿನ್ 6 ಸ್ಟೆಪ್ ಅಡ್ಜಸ್ಟಬಲ್ ಪ್ರೀಲೋಡೆಡ್ ಸಸ್ಪೆನ್ಷನ್ ಆಗಿರುತ್ತೆ. ಇನ್ನು ಟೈರ್ನ ನಾವು ನೋಡೋದಾದರೆ ಟ್ಯೂಬ್ಲೆಸ್ ಟೈರ್ಗಳಾಗಿರುತ್ತೆ, ಫ್ರಂಟ್ 100 ಸೆಕ್ಷನ್ ಟೈರ್ ಆಗಿದ್ದರೆ ರೇರ್ 140 ಸೆಕ್ಷನ್ ಟೈರ್ ಆಗಿರುತ್ತೆ. ಫ್ರಂಟ್ 100/90 ಇಂಚ್ ಟೈರ್ ಆಗಿರುತ್ತೆ, ರೇರ್ 140/70 ಇಂಚ್ ಟೈರ್ ಆಗಿರುತ್ತೆ. ಡ್ಯೂಲ್ ಚಾನಲ್ ಎ ಬಿ ಎಸ್ನ ಹೊಂದಿರುತ್ತೆ, ಫ್ರಂಟು 300 mm ಡಿಸ್ಕ್ ಬ್ರೇಕ್ ಆಗಿರುತ್ತೆ, ರೇರ್ 270 mm ಡಿಸ್ಕ್ ಬ್ರೇಕ್ ಆಗಿರುತ್ತೆ. ಎ ಬಿ ಎಸ್ ಫ್ರಂಟ್ ಆ್ಯಂಡ್ ರೇರ್ ಎರಡೂ ಕಡೆ ಅಪ್ಲೈ ಆಗುತ್ತೆ. ಇನ್ನು ಈ ಬೈಕ್ನ ಸೀಟ್ ಡಿಸೈನ್ ನಾವು ನೋಡ್ಬೋದು, ಸ್ಪ್ಲಿಟ್ ಸೀಟ್ ಡಿಸೈನ್ನ ಹೊಂದಿರುತ್ತೆ. ಮೂರು ವೇರಿಯಂಟ್ನ ಬೈಕ್ನಲ್ಲಿ ನಾವು ಸ್ಪ್ಲಿಟ್ ಸೀಟ್ ಡಿಸೈನ್ ನಾವು ನೋಡ್ಬೋದಾಗಿರುತ್ತೆ. ಒಳ್ಳೆ ಕಂಫರ್ಟ್ ಹೊಂದಿರೋ ಸೀಟ್ನ ನಾವು ಈ ಒಂದು ಬೈಕ್ನಲ್ಲಿ ನೋಡ್ಬೋದು. ಇನ್ನು ಸೀಟ್ ಹೈಟ್ನ ನಾವು ಇನ್ನು ಕಂಪ್ನಿಯಿಂದ ಅದು ರಿಲೀಸ್ ಆಗಿಲ್ಲ ಡೀಟೇಲ್ಸು, ಒಂದು 795 mm ಇರ್ಬೋದು ಅಂತ ನಾವು ಊಹಿಸ್ಬೋದು. 795 mm ಇಂದ 800 mm ತನಕ ಇರುತ್ತೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ನ ನಾವು ನೋಡೋದಾದರೆ 170 mm ಗ್ರೌಂಡ್ ಕ್ಲಿಯರೆನ್ಸ್ ಇರುತ್ತೆ, ಒಂದು ಒಳ್ಳೆಯ ಗ್ರೌಂಡ್ ಕ್ಲಿಯರೆನ್ಸ್ ಅಂತಲೇ ಹೇಳ್ಬೋದು. ಇನ್ನು ಈ ಬೈಕಿನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿನ ನಾವು ನೋಡೋದಾದರೆ 15 liter ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಯನ್ನು ಈ ಒಂದು ಬೈಕ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಪ್ರತಿ ಲೀಟರ್ಗೆ ಮೈಲೇಜ್ 40 km ಮೈಲೇಜ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ಈ ಬೈಕ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ನಾವು ನೋಡೋದಾದರೆ ಅರ್ಧ ಡಿಜಿಟಲ್ನಲ್ಲಿ ಅರ್ಧ ಅನಲಾಗ್ ಸಿಸ್ಟಮ್ನಲ್ಲಿ ನಮಗೆ ಈ ಬೈಕ್ನ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಸ್ಪೀಡೋಮೀಟರ್ ಏನಿರುತ್ತೆ ಅದು ಅನಲಾಗ್ ಸಿಸ್ಟಮ್ನಲ್ಲಿ ಸಿಗುತ್ತೆ. ಇನ್ನು ಮಿಕ್ತಂಗೆ ಕ್ಲಾಕ್ ಅಥವಾ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಸಿಸ್ಟಮ್, ಬ್ಲೂಟೂತ್ ಕನೆಕ್ಟಿವಿಟಿನ ನಾವು ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಈ ರೀತಿಯಾದ ಒಂದಷ್ಟು ಫೀಚರ್ಸ್ ಇರುತ್ತೆ. ಇನ್ನು ಗೇರ್ ಇಂಡಿಕೇಟರ್ ಪೊಸಿಷನ್ ಸಹ ನಾವು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನೋಡ್ಬೋದಾಗಿರುತ್ತೆ. ಫ್ರಂಟ್ ಹೆಡ್ಲೈಟ್ LED ಆಗಿರುತ್ತೆ, ಟೇಲ್ ಲೈಟ್ ಕೂಡ LED ಆಗಿರುತ್ತೆ, ಇಂಡಿಕೇಟರ್ಗಳು ಬಲ್ಪ್ ಆಗಿರುತ್ತೆ. ಇನ್ನು ಈ ಬೈಕ್ಗಳ ಬೆಲೆಯನ್ನು ನಾವು ನೋಡೋದಾದರೆ ಮೂರು ವೇರಿಯಂಟ್ನ ಬೈಕ್ಗೂ ಬೇರೆ ಬೇರೆ ಆದ ಬೆಲೆ ಇರುತ್ತೆ. ಫೈರಬಲ್, ಸ್ಟೆಲ್ಲರ್, ಸೂಪರ್ನೋವಾ. ಇದರಲ್ಲಿ ಫೈರಬಲ್ನ ಬೆಲೆ 175,000 ಎಕ್ಸ್ಶೋರೂಮ್ ಪ್ರೈಸ್ ಆಗುತ್ತೆ. ಸ್ಟೆಲ್ಲರ್ ಈ ಒಂದು ಬೈಕ್ನ ಎಕ್ಸ್ಶೋರೂಮ್ ಪ್ರೈಸ್ 185,000 ಆಗುತ್ತೆ. ಇನ್ನು ಸೂಪರ್ನೋವಾ ಈ ಒಂದು ಬೈಕ್ನ ಎಕ್ಸ್ಶೋರೂಮ್ ಪ್ರೈಸ್ 190,000 ಆಗುತ್ತೆ. ಇನ್ನು ಆನ್ ರೋಡ್ ಪ್ರೈಸ್ನ ನಾವು ನೋಡೋದಾದರೆ 2 lakh to 2 lakh 40 thousand ತನಕ ಆಗುತ್ತೆ. ರಾಯಲ್ ಎನ್ಫೀಲ್ಡ್ ಮೀಟಿಯರ್ ಹೊಸ ಬೈಕ್, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೀವು ನೋಡ್ತಿರ್ಬೋದು, 0 to 160 ತನಕ ಇದೆ. ಇಲ್ಲಿ ಸ್ಪೀಡೋಮೀಟರ್, ಕ್ಲಾಕ್, ಗೇರ್ ಇಂಡಿಕೇಟರ್ ಪೊಸಿಷನ್, ಕ್ಲಾಕ್ ಇಲ್ಲಿ ಬರುತ್ತೆ. ಚೆನ್ನಾಗಿದೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹಾಗೂ ನೋಟ್ಗಳಿದೆ. ಚೆನ್ನಾಗಿದೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಈ ವಿಂಡ್ ಶೀಲ್ಡ್ ಚೆನ್ನಾಗಿದೆ. ಹೋಗೋಣ ಹೋಗೋಣ. ಪೊಸಿಷನ್ ಚೇಂಜ್ ನಿಮ್ಮ ಗಾಡಿದು. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಏನು ನೋಡ್ತಿದ್ರಿ ನೀವು, ಆ ಪೊಸಿಷನ್ ಇಲ್ಲ. ಅವೆಂಜರ್ ಬೈಕ್ ನೋಡಿರ್ತೀರಲ್ಲ ಆ ರೀತಿಯಾದ ಒಂದು ಪೊಸಿಷನ್ ಇದೆ. ಇದೊಂದು ಸೀಟ್ ಕಂಫರ್ಟ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಈ ಥರ ಅನ್ಕೋಬಾರ್ದು, ಇದೇ ಬೇರೆ ಥರ ಫೀಲ್ ಕೊಡೋದು ನಿಮಗೆ. ಸ್ಮೂತ್ ಇದೆ ಆ್ಯಕ್ಚುಲಿ, ರಿಫೈನ್ಮೆಂಟ್ ಇಂಜಿನು, ವೈಬ್ರೇಷನ್ ಆಗ್ತಿಲ್ಲ ನಿಮಗೆ. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಓಡಿಸ್ದಷ್ಟು ಫೀಲ್ ಬರಲ್ಲ, ಅದರಲ್ಲಿ ಸಿಕ್ಕಾಪಟ್ಟೆ ವೈಬ್ರೇಷನ್ನು. ಇದ್ರಲ್ಲಿ ಸ್ವಲ್ಪ ಕಾರಣ ಕಡಿಮೆ ವೈಬ್ರೇಷನ್ ಇರುತ್ತೆ. ಕಾರಣ ಏನಂತಂದ್ರೆ ಇದರ ಫ್ರಂಟ್ ಮಡ್ಗಾಡು
ಫೈಬರ್ ಆಗಿರುತ್ತೆ. ಎಕ್ಸಾಸ್ಟ್ ಸೌಂಡ್ ಕೇಳ್ತಿರ್ಬೋದು, ಚೆನ್ನಾಗಿದೆ. ಮತ್ತೆ ಗೇರ್ ಶಿಫ್ಟಿಂಗ್ ಮಾಡೋದು ತುಂಬಾ ಚೆನ್ನಾಗಿದೆ, ಸ್ಮೂತ್ ಆದ ಶಿಫ್ಟಿಂಗ್ ಇರುತ್ತೆ. ಇದು ಬೇರೆ ತರ ಫೀಲ್ ನಿಮ್ಗೆ. ಕ್ಲಾಸಿಕ್ 350 ಓಡಿಸೋದ್ಕಿಂತ ಇದು ಬೆಸ್ಟ್ ಅಂತ ಅನ್ಕೋತೀನಿ. ಆ ಒಂದು ಬೈಕ್ಗಿಂತ ಈ ಒಂದು ಬೈಕು ನಿಮ್ಗೆ ಬೆಸ್ಟ್ ಕಂಫರ್ಟ್ ಅದೇ ಸಿಗುತ್ತೆ. ಫೀಲ್ ಮಾತ್ರ ನಿಮ್ಗೆ ಈ ಒಂದು ಬೈಕ್ ನಲ್ಲಿ ಆ ಒಂದು ಫೀಲ್ ನ ನೀವು ಎಂಜಾಯ್ ಮಾಡ್ಬೋದು. ಇಲ್ಲಿ ನೋಡಿದ್ರೆ ಅವೆಂಜರ್ ಅಂದ್ರೆ ಅಡ್ವೆಂಚರ್ ಬೈಕ್ ಇರೋ ಒಂದು ವಿಂಡ್ಶೀಲ್ಡ್ ನಾವು ನೋಡ್ಬೋದು, ಇಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಮತ್ತೆ ಈ ಒಂದು ಬೈಕ್ ನಲ್ಲಿ ಮೂರು ವೇರಿಯಂಟ್ ಗಳಿರುತ್ತೆ, ಸೂಪರ್ ನೋವಾ, ಸ್ಟೆಲ್ಲರ್ ಮತ್ತೆ ಫೈರಬಲ್. ಟಾಪ್ ಎಂಡ್ ಅಂದ್ರೆ ಇದೆ ಸೂಪರ್ ನೋವಾ ಬೈಕ್, 190,000 ಪ್ರೈಸ್ ಏನೋ ಆಗುತ್ತೆ ಈ ಒಂದು ಬೈಕ್. ಆನ್ ರೋಡ್ ಪ್ರೈಸ್ 2,20,000-30,000 ಆಗುತ್ತೆ. ಬ್ರೇಕ್ ಚೆನ್ನಾಗಿದೆ, ಡ್ಯುಯಲ್ ಚಾನೆಲ್ ಎಬಿಎಸ್ ಬೈಕ್. ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಬೈಕ್ ನಲ್ಲಿ ನೀವು ಟೂರಿಂಗ್ ನ ಆರಾಮಾಗಿ ಮಾಡ್ಬೋದು. ಅದರಲ್ಲೂ ಮಿಡ್ ಹೈಟ್ ಇರೋರಿಗೆ ಈ ಒಂದು ಬೈಕ್ ತುಂಬಾ ಸೂಕ್ತ ಅಂತ ಹೇಳ್ಬೋದು. ಕಾಲುಗಳು ನೋವು ಬರಲ್ಲ ಮಿಡ್ ಹೈಟ್ ಇರೋರಿಗೆ, ತುಂಬಾ ಕಂಫರ್ಟ್ ಇರುತ್ತೆ. ಇದು ಈ ಬೈಕ್ ನ ಸ್ಪೀಡ್ ಟೆಸ್ಟ್ ಮಾಡೋಣ, ಎಷ್ಟು ಸ್ಪೀಡ್ ಆಗುತ್ತೆ ಅಂದ್ರೆ. ಟಾಪ್ ಎಂಡ್ ತನಕ ಹೋಗಲ್ಲ ನಾನು, ಐದನೇಗೇರಲ್ಲಿ ಇದ್ದೀನಿ, ನೋಡ್ತಾ ಇರ್ಬೋದು. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ಸ್ ಅಂದ್ರೆ ರಾಯಲ್ ಎನ್ಫೀಲ್ಡ್ ಕಂಪ್ನಿ ಬೈಕ್ ನಲ್ಲಿ ಗೇರ್ ಇಂಡಿಕೇಟರ್ ಪೊಸಿಷನ್ ಇದೆ, ಅದೊಂದು ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಕ್ಲಾಸಿಕ್ 350 ಈ ಬೈಕ್ ಹೋಲ್ಸ್ಕೊಂಡ್ರೆ 10,000 ಕಡಿಮೆ ಆಗುತ್ತೆ ಪ್ರೈಸ್ ಅಲ್ಲಿ. ನೋಡೋದಕ್ಕೂ ವಸ್ತು ಅನ್ಸುತ್ತೆ. ಮತ್ತೆ ಅಲೈ ವೀಲ್ಸ್ ಗಳು ಸಿಗುತ್ತೆ, ಟ್ಯೂಬ್ಲೆಸ್ ಟೈರ್ ಗಳಾಗಿರುತ್ತೆ, ಡ್ಯುಯಲ್ ಚಾನೆಲ್ ಎಬಿಎಸ್, ಬ್ರೇಕಿಂಗ್ ಕೆಪಾಸಿಟಿ ತುಂಬಾ ಚೆನ್ನಾಗಿದೆ. ನಿಮ್ಗೆ ಸಿಟ್ಟಿಂಗ್ ಪೊಸಿಷನ್ ಚೇಂಜ್ ಇದೆ. 15 ಲೀಟರ್ ಬಿಗ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ. ಟೂರಿಂಗ್ ಹೋಗ್ಬೇಕಂದ್ರೆ ಈ ಒಂದು ಬೈಕ್ ತುಂಬಾ ಸೂಕ್ತ ಅಂತಾನೆ ಹೇಳ್ಬೋದು. ಇನ್ಶಿಯಲ್ ಪಿಕಪ್ ಚೆನ್ನಾಗಿದೆ, ಏನೋ ಒಂಥರ ಹ್ಯಾಂಡ್ಲಿಂಗ್ ಇದೆಯಲ್ಲ, ನಿಮ್ಗೆ ಕಂಫರ್ಟ್ ಫೀಲ್ ಕೊಡುತ್ತೆ. ತುಂಬಾ ಪೇನ್ ಬರಲ್ಲ ನಿಮ್ಗೆ, ಜಾಯಿಂಟ್ ಪೇನ್ ಬರಲ್ಲ. ಜಾಸ್ತಿ ಸ್ಪೀಡೋಮೀಟರ್ ನ ಡಿಜಿಟಲ್ ಅಲ್ಲಿ ನೋಡ್ತಾ ಇದ್ದೀನಿ, ಅನಲಾಗ್ ಸಿಸ್ಟಮ್ ಅಲ್ಲಿ ನಮ್ಗೆ ಸ್ಪೀಡೋಮೀಟರ್ ಸಿಗುತ್ತೆ. ಇನಿಷಿಯಲ್ ಪಿಕಪ್ ತುಂಬಾ ಚೆನ್ನಾಗಿದೆ, ಎಕ್ಸಾಸ್ಟ್ ಸೌಂಡ್ ಮತ್ತೆ ಚೆನ್ನಾಗಿದೆ ಅಂತ ಹೇಳ್ಬೋದು. ವೈಬ್ರೇಷನ್ ಕಡಿಮೆ ನಿಮ್ಗೆ, ಹಳೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350-500 ಈ ರೀತಿ ಬೈಕ್ ಗಳು ಹೋಲಿಸ್ಕೊಂಡ್ರೆ ಸ್ವಲ್ಪ ವೈಬ್ರೇಷನ್ ಕಡಿಮೆ. ಇದ್ರಲ್ಲಿ ನೀವು ಸೇಮ್ ಕ್ಲಾಸಿಕ್ 350 ಏನ್ ಮೈಲೇಜ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಅದೇ ಮೈಲೇಜ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. 35-42 ಈ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬ್ರೇಕ್ ಗಳು ತುಂಬಾ ಚೆನ್ನಾಗಿದೆ, ಯಾಕೆ ನಿಂತ್ಕೊಂಡೆ. ನಿಮ್ಗೆ ಸ್ವಲ್ಪ ಬೇರೆ ಬೈಕ್ಗೂ ಈ ಬೈಕ್ಗೂ ಅಂದ್ರೆ ಈ ಬೈಕ್ ಹೊಸದಾಗಿ ತಗೊಂಡ್ರೆ ನಿಮ್ಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ. ಪೊಸಿಷನ್ ಚೇಂಜ್ ಇರುತ್ತೆ, ಸ್ವಲ್ಪ ಮುಂದೆ ಬರುತ್ತೆ ಬ್ರೇಕಿಂಗ್ ಆಗ್ಲಿ, ಸ್ವಲ್ಪ ಗೇರ್ ನ ಹಾಕೋ ಜಾಗ ಆಗ್ಲಿ ಸ್ವಲ್ಪ ಮುಂದೆ ಬರುತ್ತೆ ಬೇರೆ ಬೈಕ್ ಗಳಿಗೆ ಹೋಲಿಸ್ಕೊಂಡ್ರೆ. ಅವೆಂಜರ್ ಬೈಕ್ ನ ಓಡಿಸಿದ್ರೆ ಅಂತವ್ರಿಗೆ ಈ ಒಂದು ಬೈಕ್ ತುಂಬಾ ಸುಲಭ ಆಗುತ್ತೆ, ಯಾಕಂದ್ರೆ ಅವೆಂಜರ್ ಬೈಕ್ ಗಿಂತ ಇದು ಸ್ವಲ್ಪ ಹೈಟು ಇದೆ. ಅವೆಂಜರ್ ಬೈಕ್ ರೀತಿನೇ ಇದೆ, ಗೇರ್ ಹಾಕೋದು ಜಾಗ ಆಗ್ಲಿ, ತಪ್ಪಿದ್ರೆ ಬ್ರೇಕ್ ಆಗೋ ಜಾಗ ಆಗ್ಲಿ ಅವೆಂಜರ್ ಬೈಕ್ ರೀತಿನೇ ಇದೆ. ವಿಂಡ್ಶೀಲ್ಡ್ ನೋಡ್ಬೋದು ನೀವು, ಅದೇ ತರನೇ ಇದೆ, ಸ್ವಲ್ಪ ಹೈಟ್ ಇದೆ. ಎಕ್ಸಾಸ್ಟ್ ಸೌಂಡ್ ತುಂಬಾ ಚೆನ್ನಾಗಿದೆ. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಅಂದ್ರೆ ರಾಯಲ್ ಎನ್ಫೀಲ್ಡ್ ಕಂಪ್ನಿಯಲ್ಲಿ ಇಷ್ಟೊಂದು ರಿಫೈನ್ಮೆಂಟ್ ಆದ ಇಂಜಿನ್ ಮತ್ತೆ ವೈಬ್ರೇಷನ್ ಇಲ್ದೇ ಇರೋ ಬೈಕು. ವೈಬ್ರೇಷನ್ ಸ್ವಲ್ಪ ಬರುತ್ತೆ ನಿಮ್ಗೆ, ತುಂಬಾ ಬರಲ್ಲ, ಸ್ವಲ್ಪ ಬರುತ್ತೆ. ಸ್ಮೂತ್ ಆದ ಇಂಜಿನ್ ಅಂತ ಹೇಳ್ಬೋದು. ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಹೊಂದಿರುತ್ತೆ, ಗೇರ್ ಗಳೆಲ್ಲ ತುಂಬಾ ಸ್ಮೂತ್ ಇದೆ. ಕಿಲೋಮೀಟರ್ ಮತ್ತೆ ಇನ್ನೊಂದು ಬ್ಲೂಟೂತ್ ಎನೇಬಲ್ ಸಿಸ್ಟಮ್ ನ ಮಾಡ್ಕೋಬಹುದು. ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಸಿಸ್ಟಮ್ ನ ಈ ಬೈಕ್ ಅಲ್ಲಿ ತೋರಿಸ ಅಂದ್ರೆ ಶೋ ಮಾಡುತ್ತೆ. ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇಲ್ಲಿ ತೋರಿಸುತ್ತೆ ಬ್ಲೂಟೂತ್ ಎನೇಬಲ್ ಮಾಡ್ಕೊಂಡ್ರೆ. ತುಂಬಾ ಚೆನ್ನಾಗಿದೆ ಶೇಕಿಂಗ್. ನೀವು ನೋಡ್ತಾ ಇರ್ಬೋದು ರಾಯಲ್ ಎನ್ಫೀಲ್ಡ್ ಕಂಪ್ನಿಯ ಒಂದು ಬೈಕ್ ಗಳಲ್ಲಿ ಮಿರರ್ ಇದೇ ರೀತಿ ಇರುತ್ತೆ, ಇದೇ ತರನೇ ಶೇಕ್ ಆಗ್ತಿರುತ್ತೆ ಎಲ್ಲಾ ಬೈಕ್ ಅಲ್ವೇ. ಅದೇ ರೀತಿಯಾಗಿ ನಾವು ಈ ಒಂದು ಬೈಕ್ ನೋಡ್ಬೋದು.
ನಮ್ಗೆ ಹ್ಯಾಂಡ್ಲಿಂಗ್ ಅಲ್ಲಿ ಶೇಕಿಂಗ್ ಅಂತ ಅನ್ಸಲ್ಲ, ವೈಬ್ರೇಷನ್ ಬರಲ್ಲ, ಅದೊಂದು ತುಂಬಾ ಒಳ್ಳೆ ವಿಚಾರ. ಈ ಬೈಕ್ನ ರೈಡಿಂಗ್ ಅನುಭವ ಏನಿರುತ್ತೆ ಅದು ತುಂಬ ಚೆನ್ನಾಗಿತ್ತು. ಈ ಬೈಕ್ನ ಓಡಿಸಿ ನಿಲ್ಸಾದ ಮೇಲೆ ನಮಗೆ ಅನಿಸೋದೊಂದೇ, ಈ ಬೈಕಿಗೆ ಇನ್ನೂ ಪವರ್ ಬೇಕಿತ್ತಲ್ವಾ ಅಂತ ಅನಿಸುತ್ತೆ. ಪವರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ರಾಯಲ್ ಎನ್ಫೀಲ್ಡ್ ಕಂಪ್ನಿ ಬೈಕ್ಗಳಿಗೆಲ್ಲ ಪವರ್ ಕಡಿಮೆನೇ ಕೊಟ್ಟಿರ್ತಾನೆ, ಈ ಒಂದು ಬೈಕಿಗೂ ಪವರ್ನ ಕಡಿಮೆನೇ ಕೊಟ್ಟಿರ್ತಾನೆ, ಕ್ರೂಸಿಂಗ್ ಬೈಕ್ ಇದು. ಹಾಗಾಗಿ ಈ ಬೈಕ್ನ ಪವರ್ ಇನ್ನೂ ಸ್ವಲ್ಪ ಹೆಚ್ಚಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.